ತಾಯಿನ ವಸ್ತು ಬಹಳ ಅಮೂಲ್ಯವಾದದ್ದು. ಅದು ಮನುಷ್ಯರಿಗಾಗಲಿ, ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ತಾಯಿಗೆ ಸಾಟಿ ಯಾರೂ ಇಲ್ಲ. ಬಹುಶಃ ಸುದೀಪ್ ಅವರ ತಾಯಿ ಸರೋಜಮ್ಮನವ್ರನ್ನ ನಾವು ಬಹಳ ವರ್ಷಗಳಿಂದ ಗೊತ್ತಿತ್ತು ಬಲ್ಲವು. ಅವರ ಕುಟುಂಬಕ್ಕೆ ನಾವು ಭಾಳ ಹತ್ತಿರವಾದವರು. ಎರಡನೇದು ನನ್ನ ಶ್ರೀಮತಿ ಪ್ರಮೀಳಾ ಜೋಶಿ ಅವರಿಗೆ ಸಂಜೀವಣ್ಣನ ಪರಿಚಯ ಚಿತ್ರರಂಗಕ್ಕೆ ಬರೋಕ್ಕೆ ಮುಂಚೆನೇ ಇತ್ತು. ಅವರು ಸಿನಿಮಾ ನಟಿಯರಾಗೋಕ್ಕೆ ಮುಂಚೆನೇ ಶಿವಮೊಗ್ಗದಲ್ಲಿ ಅವರ ಕುಟುಂಬ ಇತ್ತು, ಅಂದರೆ ಪ್ರಮೀಳಾ ಅವ್ರ ಕುಟುಂಬ. ಹಾಗಾಗಿ ಸಂಜೀವಣ್ಣವ್ರ ಕುಟುಂಬ ಹಾಗೂ ಪ್ರಮೀಳಾ ಅವ್ರ ಕುಟುಂಬ ಭಾಳ ಹತ್ತಿರದವರಾಗಿದ್ದರು. ಎಲ್ಲಕ್ಕಿಂತ ಮಿಗಿಲಾಗೇನೆಂದರೆ ಸಂಜೀವಣ್ಣ ಅವರು ಒಂದು ಸಿನಿಮಾ ಮಾಡಿದ್ರು, ಪವಿತ್ರ ಪಾಪಿ ಅಂತ. ಅವ್ರು ಮಾಡಿದ ಒಂದೇ ಸಿನಿಮಾ ನಿರ್ಮಾಪಕರಾಗಿ. ಅದನ್ನು ನಾವು ಜೈ ಜಗದೀಶ್ ಮತ್ತು ವಿಶ್ವನಾಥ್ ಅಂತ ಮೂರು ಜನ ನಾಯಕರಾಗಿ ಪರಿಚಯ ಮಾಡಿಸಿದ್ರು. ಬಹುಶಃ ಸುದೀಪ್ ಇವತ್ತು ಹೇಳ್ತಾರೆ, ನಮ್ಮ ತಂದೆ ಮಾಡಿದ ಮೊದಲನೇ ಸಿನಿಮಾದಲ್ಲಿ ಸುಂದರರಾಜ್ ಅಂಕಲ್ ನಾಯಕರು ಅನ್ನೋದು. ಇವತ್ತು ನಮ್ಮನ್ನೆಲ್ಲ ಮೀರಿದ ನಟ ಇವತ್ತು ಕಿಚ್ಚ ಸುದೀಪ್. ಅವರ ಚಿತ್ರರಂಗದ ಸಾಧನೆಯನ್ನ ಬರೀ ಮಾತಲ್ಲಿ ಹೇಳೋಕ್ಕೆ ಸಾಧನದು, ಭಾಳ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದರೆ ಇವತ್ತು ದುರಂತ ಏನಂದರೆ ಅವರ ತಾಯಿ ಇಲ್ಲ. ಸಾವು ನಿಶ್ಚಿತ, ಅದು ಬಂದೇ ಬರುತ್ತೆ. ಆದರೆ ಕಳ್ಕೊಂಡಾಗ ಅದರ ನೋವಿರತ್ತಲ್ಲ, ಅದನ್ನು ಯಾವುದೇ ಮಾತುಗಳಲ್ಲಿ ಅದನ್ನು ಬಗೆಹರಿಸೋಕ್ಕಾಗಲ್ಲ. ಹಾಗಾಗಿ ಇವತ್ತು ನಮ್ಮನ್ನು ಅಗಲಿದ ಸರೋಜಮ್ಮನವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಬರಲಿ. ಸಂಜೀವಣ್ಣ ಅವರು ಶ್ರೀಮತಿನ ಕಳ್ಕೊಂಡಿದ್ದಾರೆ, ಆ ನೋವು ಏನನ್ನೋದು ನನಗೆ ಗೊತ್ತು. ಯಾಕೆಂದರೆ ಇಬ್ಬರು ಅಷ್ಟು ಒಂದು ಅನ್ಯೋನ್ಯವಾಗಿದ್ದವರ ಕುಟುಂಬ. ಹಾಗಾಗಿ ಇವತ್ತು ಆ ನೋವು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೂ ಅದು ಬಂದಿದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದ ಹತ್ತಿರದವರಾಗಿ ನಾವಿಷ್ಟೇ ಅವರ ನೋವಿಗೆ ಮತ್ತು ಅವರ ಈ ಏನು ಸಂಕಟದಲ್ಲಿದ್ದಾರೆ ಅದಕ್ಕೆ ನಾವು ಭಾಗಿಯಾಗಿದ್ದು ಅಂತ ಹೇಳಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ನರೇಹೊರೆಯವರು, ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ತಪ್ಪದೇ ಒಂದು ಕರೆ ಬರ್ತಿದ್ದೆವು ಅಂತಂದರೆ ಅದರಲ್ಲಿ ಇನ್ನೊಬ್ಬರು ಅಂದರೆ ಸರೋಜಮ್ಮ. ನನ್ನ ತಾಯಿಗೂ ಅವ್ರ ತಾಯಿಗೂ ಏನು ಕಾಮನ್ ಫ್ಯಾಕ್ಟ್ರಿ ಅಂದರೆ, ಸುದೀಪ್ ಅವರು ಯಾವುದೇ ಒಂದು ಟಿ ವಿ ಪ್ರೋಗ್ರಾಮಲ್ಲಿ ಮಾತಾಡಿದ್ರೆ ತಕ್ಷಣ ಫೋನ್ ಮಾಡಿ ಸರಿ ಮಾತಾಡೋಣ, ಚೆನ್ನಾಗಿ ಮಾತಾಡೋಣ, ನನ್ನ ತಾಯಿ ಮಾತಾಡೋವಂಥದ್ದು. ಸಿನಿಮಾ ನಟರಿಗಿಂತ ಒಬ್ಬ ರಿಯಲ್ ಲೈಫ್ ಸ್ಟಾರ್ ಆದಂಥ ಕಿಚ್ಚ ಸುದೀಪ್ ಅವ್ರನ್ನ ನೋಡೋಕ್ಕಾಗ್ತಾ ಇಲ್ಲ. ಅವರ ತಾಯಿಯ ಅಗಲಿಕೆಯನ್ನು ಅದೆಷ್ಟು ಏನು ಹೇಳಿದ್ರು ಏನು ಮಾತಿಂದ ಕೂಡ ಅದನ್ನು ನಾವು ಈಕ್ವಲೆಂಟ್ ಮಾಡೋಕ್ಕಾಗಲ್ಲ. ಆ ದೇವರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು, ಅವ್ರಿಗೆ ಶಕ್ತಿ ಕೊಡಲಿ, ಆ ತಾಯಿಯ ಅಗಲಿಕೆಯನ್ನು ದೂರ ಮಾಡಿಕೊಳ್ಳ ಸ್ಥಾನವನ್ನು ಯಾರ ಕೈಯಲ್ಲೂ ತುಂಬಕ್ಕಾಗಲ್ಲ. ನಾನೆಲ್ಲ ಕರ್ನಾಟಕದ ಸಮಸ್ತ ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೆ ಶಕ್ತಿ ಕೊಡೋಕ್ಕೆ ಕೇಳ್ಕೊಳ್ತೀನಿ, ಅವ್ರಿಗೆ ಶಕ್ತಿ ಕೊಡೋಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.